ಇಂದ ನೀತಿ ಅಂದರೆ ನಾವು ಗಳಿಸಬೇಕು ಬಳಸಬೇಕು. ಗಳಿಸಿದ್ದನ್ನು ಬಳಸದೇ ಇರೋದು ಅಲ್ಲ. ಏನೇ ನಾವು ಗಳಿಸ್ತೇವಲ್ಲ ಅದನ್ನು ಬಳಸಿಗೋತಿದ್ದೇವಿ ಅಂದರೆ ಬದುಕು ಸುಂದರ ಆಗ್ತದೆ. ಆವಾಗ ಬದುಕು ಸುಂದರ. ಮನೆಯಾಗ ರೊಕ್ಕ ತಂದು ರಾಶಿ ರಾಶಿ ಒಟ್ಟಿದ, ಮನೆಯವ್ರು ಹೇಳಿದರು ಮಾರುಕಟ್ಟೆಗೆ ಹೋಗಿ ಎಲ್ಲ ಸಾಮಾನು ಅಡುಗೆ ಸಾಮಾನು ತರ್ರಿ ಅಂದರು. ಅವ ಅಂದ ಈ ರಾಶಿ ಹಿಂಗೆ ಇರೋದು, ಇದು ಬಳಸಾಕಲ್ಲ ಇದು ಇಡಾಕ ಅಂದ. ಅವರಂದರು ಹಾಗಾದರೆ ಅಡುಗೆ ಮನೆ ಇರೋದು ಕೀಲಿ ಹಾಕಾಕ. ಎಲ್ಲಾದರೂ ಸಾಧ್ಯವೇ. ಆದಾಯ ಅಂದ್ರೇನು? ಬಳಸೋದಕ್ಕಾಗಿ. ಬರೇ ಇಡೋದಕ್ಕಾಗ್ತದೇನು ಹೇಳಿ? ಇದು ಸಾದಾ ನಿಯಮ, ಇದು ಆರ್ಥಿಕ ನೀತಿ. ಇದು ಅರ್ಥ ಇರೋದು ಬಳಸೋದಕ್ಕೆ, ಅರ್ಥ ಬಳಸೋದಕ್ಕೆ. ಎದಕ್ಕೆ ಬಳಸಬೇಕನ್ನೋ ಜಾಣತನ ಇರಬೇಕಷ್ಟೆ. ಇಲ್ಲೇ ಮಸ್ತಾಗಿ ಜೀವನದ ತುಂಬ ಸಂಗ್ರಹ ಮಾಡ್ಕೋತ 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 ಹೋದ. ಇನ್ನೇನು ಬಳಸಬೇಕು? ಒಂದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಹಾಕದ. ಅಲ್ಲಿ ತಕ ಬಾಡಿಗೆ ಮನೆಯಾಗ ಒಂದು ಇಟ ಖೋಲಿಯಾಗಿದ್ದ. 1 ಕೋಟಿ ರೂಪಾಯಿ ಗಳಿಸಿ ಆ ಬಳಿಕ ಬಿಲ್ಡಿಂಗ್ ಕಟ್ಟೋಣ ಅಂತ ಹೋದ. 70 ವರ್ಷ ಆಗಿತ್ತು, ಬಿಲ್ಡಿಂಗ್ ಮಸ್ತಾಗಿ ಕಟ್ಟದ, ಪೂಜಾ ಮಾಡ್ದ, ಹೋದ.